ಈ ಪ್ರಶ್ನೆ ರಿದ್ಧಿಮಾ ಅವರಿಂದ. ನಮಸ್ಕಾರ ಸದ್ಗುರು, ಕಳೆದ 40 ದಿನಗಳಿಂದ ಪ್ರತಿದಿನ ನಮ್ಮೊಂದಿಗೆ ಇದ್ದಿದ್ದಕ್ಕೆ ಧನ್ಯವಾದಗಳು. 43 ಈ ದರ್ಶನ ನಮಗೆ ಇನ್ನು ಇರುವುದಿಲ್ಲ ಎಂದು ಭಯವಾಗ್ತಿದೆ. ನಿಮ್ಮ ಸಾನ್ನಿಧ್ಯವನ್ನು ಹೇಗೆ ಪಡೆಯೋದು? ನೀವು ಭೌತಿಕ ಸ್ಥಳವನ್ನು ಮೀರಿಯೂ ಲಭ್ಯವಿದ್ದೀರಿ ಎಂದು ಹೇಳಿದ್ದೀರಿ. ನಿಮ್ಮ ಸಾನ್ನಿಧ್ಯದ ಅನುಭವದಲ್ಲಿ ಸದಾ ಕಾಲ ಇರಲು ಏನು ಮಾಡಬೇಕು ಎಂದು ನನಗೆ ಖಚಿತತೆ ಇಲ್ಲ. So what is presence and what is a person are two different things. Sannidhya enu, vyakti enu, eradu bere bere sangatigalu. Sannidhya sarvatrika sangati. ಅದು ನನ್ನದು ಅಥವಾ ನಿಮ್ಮದಲ್ಲ. ಎಲ್ಲವಾಗಲೂ ಒಂದು ಅಸಾಧಾರಣ ಸಾನ್ನಿಧ್ಯ ಇದೆ. ಅದು ಹೇಗೆ ಅಂದರೆ, ಇಲ್ಲಿ ಗಾಳಿ ಇದೆ, ಗಾಳಿ ಇರೋದ್ರಿಂದ ಹೂವು ಅರಳುತ್ತೆ. ಪ್ರಪಂಚದ ಈ ಭಾಗದ ಜನ ಅಲ್ಲದವರು ಈ ಹೂವನ್ನು ನೋಡಿರಲಾರರು. ಇದು ಅತ್ಯಂತ ಸುವಾಸಿತ ಹೂವುಗಳಲ್ಲಿ ಒಂದು. ಹೂವು ಅರಳುತ್ತೆ, ತನ್ನ ಸುವಾಸನೆಯನ್ನು ಗಾಳಿಗೆ ಹರಡುತ್ತೆ. ಒಂದು ರೀತಿಯಲ್ಲಿ ಅದು ಹೂವಿನ ಸಾನ್ನಿಧ್ಯ ಆಗುತ್ತೆ. ನೀವು ಪಕ್ಕದಲ್ಲಿ ನಡೆದು ಹೋಗ್ತಿದ್ದೀರಿ, ನಿಮಗೆ ಹೂವಿನ ಸಾನ್ನಿಧ್ಯ ತಿಳಿಯುತ್ತೆ. ತನ್ನಷ್ಟಕ್ಕೆ ತಾನೇ ಅದು ಹೀಗೆ ಮಾಡಲಾರದು. ಗಾಳಿ ಇರೋದ್ರಿಂದ ಅದು ಸವಾರಿ ಮಾಡುತ್ತೆ. ಸಾನ್ನಿಧ್ಯ ನಿಮಗಾಗಲಿ ನನಗಾಗಲಿ ಸೇರಿದ್ದಲ್ಲ, ಅದು ಅಲ್ಲಿದೆ. ಪ್ರಶ್ನೆ ಇರೋದು, ನೀವದಕ್ಕೆ ಲಭ್ಯವಾಗಬಲ್ಲರ, ಅದನ್ನು ಕೊಂಚ ಸವಾರಿ ಮಾಡಬಲ್ಲಿರ? ಕೊಳಚೆಗೂ ತನ್ನದೇ ಇರುವಿಕೆ ಇದೆ, ಹೂವಿಗೆ ತನ್ನದೇ ಇರುವಿಕೆ ಇದೆ. ನಾವು ನಮ್ಮ ಗುಣಗಳನ್ನು ಮೂಲಭೂತ ಸಾನ್ನಿಧ್ಯದ ಸವಾರಿ ಮಾಡಲು ಬಿಡ್ತಿದ್ದೇವೆ. ಯಾರು ಕಾಂಕ್ರೀಟ್ ಇಟ್ಟಿಗೆಗಳು ಆಗಿಬಿಟ್ಟಿದ್ದಾರೋ, ಕೇವಲ ದೈಹಿಕವಾಗಿ ಅಲ್ಲ, ಎಲ್ಲ ರೀತಿಗಳಲ್ಲೂ ಅವರು ಅಂದ್ಕೊಳ್ತಾರೆ ಇದು ಹೀಗೆ. ಅವರಿಗೆ ವೈರಸ್ ಬೇಕು. ನಿಜವಾಗಿ ನಿಮ್ಮ ದೈಹಿಕ ಶರೀರ ತುಂಬ ಬಲವಾದಾಗ ಅಥವಾ ತುಂಬ ಸುಂದರವಾದಾಗ ಅಥವಾ ನಿಮ್ಮ ಬುದ್ಧಿ ಶಕ್ತಿವಂತವಾದಾಗ, ತಾನು ಬಹಳ ಚತುರ ಬುದ್ಧಿವಂತ ಅಂದುಕೊಂಡಾಗ, ಆಗ ಅದು ತಾನೇ ಒಂದು ಘಟಕವಾಗಿ ಬಿಡುತ್ತೆ. ಹೀಗೆ ನಮ್ಮ ಜೀವನ ಸವಾರಿ ಮಾಡುತ್ತಿರೋ ಸಾನ್ನಿಧ್ಯವನ್ನು ಅದಕ್ಕೆ ಅದು ಅರಿಯಲು ಸಾಧ್ಯವಾಗೋದಿಲ್ಲ. ಅದು ತನ್ನ ಬಗ್ಗೆ ಮಾತ್ರ ತಾನು ಯೋಚಿಸುತ್ತೆ. ಇದ್ದಕ್ಕಿದ್ದ ಹಾಗೆ ವೈರಸ್ನ ಭಯ. ಇದು ಹೀಗಲ್ಲ ಎಂದು ತಿಳಿಯಲು ಪ್ರಾರಂಭಿಸುತ್ತೆ. ಬಹಳ ಗಟ್ಟಿಗೊಂಡ ಬ್ಲಾಕ್. ಯಾರಾದರೂ ಸೀನಿದ್ರೆ ನೀವು ಸಾಯ್ಬಹುದು. ಹೌದು, ನಿಮ್ಮ ಸುತ್ತಲಿನ ಜನರನ್ನ ಹೆದರಿಸಬೇಕೆಂದು ನನಗೆ ಗೊತ್ತು. ಇದನ್ನ ಯಾರೋ ಕಟ್ ಮಾಡಿ ಹಾಕಿ ಸದ್ಗುರುಗೆ ಕೊರೋನಾ ವೈರಸ್ ಇದೆ ಅಂತ ಹೇಳ್ತಾರೆ. ಒಂದ್ಸರ್ತಿ ಲಾಕ್ಡೌನ್ ಮುಗಿದ ಮೇಲೆ ನೀವೊಂದು ಕ್ಯೂನಲ್ಲಿ ನಿಂತಿದ್ದೀರಿ. ಎಲ್ಲ ಕ್ಯೂ ಉದ್ದುದ್ದ ಸಾಲುಗಳೇ. 6 ಅಡಿ ಜಾಗ ಬಿಡಬೇಕಲ್ಲ. ಬ್ಯಾಂಕು, ದಿನಸಿ ಅಂಗಡಿ ಎಲ್ಲ ಕಡೆ
ನೀವು ಎಲ್ಲೇ ಹೋದರೂ ಉದ್ದುದ್ದ ಕ್ಯೂ, ಸಾಲಿನಲ್ಲಿ ಬೇಗ ಬೇಗ ಮುಂದಕ್ಕೆ ಹೋಗಬೇಕು ಅಂದರೆ ನೀವು ಕೆಂಬೇಕು ಅಷ್ಟೇ. ನಿಮ್ಮ ಹಿಂದಿರೋರು ಇನ್ನೂ ಅಲ್ಲೇ ಇರ್ತಾರೆ, ಆದರೆ ನಿಮ್ಮ ಮುಂದಿರೋರು ಜಾಗ ಬಿಟ್ಟು ಬಿಡ್ತಾರೆ, ನೀವು ಸೀದಾ ಹೋಗ್ಬೋದು. ಯು ಕ್ಯಾನ್ ಗೋ. ಒಂದೇನೆಂದರೆ ನೀವು ಕ್ಯೂ ತಿದಿಗೆ ಹೋಗೋಷ್ಟರಲ್ಲಿ ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಈಗ ಜನ ಆಂಬ್ಯುಲೆನ್ಸನ್ನು ಈಗ ಜನ ಆಂಬ್ಯುಲೆನ್ಸ್ ವ್ಯಾನ್ನ ಪೊಲೀಸ್ ವ್ಯಾನ್ ಥರ ಫೀಲ್ ಮಾಡ್ತಿದ್ದಾರೆ. ಯಾಕಂದರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ 14 ದಿನ ಕ್ವಾರಂಟೈನ್ ಬಂಧನ. ಏನು ಬೇಕಾದರೂ ಹೇಳಿ, 14 ದಿನ ನೀವು ಯಾರದ್ದೋ ನಿಯಂತ್ರಣದಲ್ಲಿ ಇರ್ತೀರಿ, ಯಾಕಂದರೆ ನಿಮಗೆ ನಿಮ್ಮನ್ನು ಹೇಗೆ ನೋಡ್ಕೊಳ್ಳೋದು ಗೊತ್ತಿಲ್ಲ. ಸಾನ್ನಿಧ್ಯ ಯಾವಾಗಲೂ ಇದೆ. ಆ ಸಾನ್ನಿಧ್ಯಕ್ಕೆ ಒಂದು ಗುಣಮಟ್ಟ ಸೃಷ್ಟಿಸಲಿಕ್ಕೆ ನಾವು ಪ್ರಯತ್ನಿಸ್ತಿದ್ದೀವಿ. ನಿಮಗೆ ಗೊತ್ತಿರುವಂಥದ್ದು ನೀವು ಗುರುತಿಸಬಹುದು, ನಿಮಗೆ ಗೊತ್ತಿಲ್ಲದೇ ಇರುವಂಥದ್ದು ನೀವು ಯಾವಾಗಲೋ ಒಂದು ಕ್ಷಣದಲ್ಲಿ ಅನುಭವಿಸಬಹುದು, ನಿಮ್ಮ ಜೀವಮಾನದಲ್ಲಿ ಒಮ್ಮೆ. ಅಸ್ತಿತ್ವದ ಗಹನವಾದ ಸಾನ್ನಿಧ್ಯವನ್ನು ಮತ್ಯಾರೋ ತಿಳಿಯಬಹುದು, ಅದು ಅಷ್ಟೊಂದು ಅಮೋಘ. ಅದರ ಪ್ರಮಾಣ ನಾವು ಯಾರೋ ಅದಕ್ಕಿಂತ ಅಪಾರ, ಅನಂತ, ಅಗಣಿತ. ಅದನ್ನು ಯಾರಾದರೂ ಹೇಗೆ ತಿಳಿಯೋದಿಲ್ಲವೋ ಅದೇ ಪವಾಡ. ಆದರೆ ಯಾವಾಗಲಾದರೂ ಒಮ್ಮೆ ಯಾರಾದರೂ ಅದನ್ನು ಮುಟ್ಟಬಹುದು. ಬಟ್ ದೇರ್ ಮೇ ನಾಟ್ ಬಿ, ಇಟ್ ಮೇ ಬಿ ಎಸಿಂಪ್ಟೊಮ್ಯಾಟಿಕ್. ಆದ್ದರಿಂದಾನೇ ನೀವೆಲ್ಲಾವಾಗಲೂ ಉಸಿರಾಡ್ತಿದ್ರೂ ಗಾಳಿಯನ್ನು ಫೀಲ್ ಮಾಡಲಾರ್ರಿ. ಆದರೆ ಒಂದು ಹೂವು ಸುವಾಸನೆಯನ್ನು ಅನುಭವಿಸ್ತಿದ್ದೀರಿ. ವಾಸ್ತವವಾಗಿ ನೀವು ಇನ್ಯಾವುದರದ್ದೋ ಛಾಯೆ ಇರೋ ಗಾಳಿ ಫೀಲ್ ಮಾಡ್ತಿದ್ದೀರಿ. ಆ ಅರ್ಥದಲ್ಲಿ ವೈಯಕ್ತಿಕ ಸಾನ್ನಿಧ್ಯ ಅಂದರೆ ಅದಕ್ಕೆ ಒಂದು ರೀತಿ ಛಾಯೆಯನ್ನು ಕೊಡ್ತೀರಿ. ನೀವು ಅದರಲ್ಲೇ ಸವಾರಿ ಮಾಡ್ತಿದ್ದೀರಿ. ಸಾನ್ನಿಧ್ಯ ನಿಮ್ಮದಲ್ಲ, ಅದು ಸಾರ್ವತ್ರಿಕ, ಅದು ಬ್ರಹ್ಮಾಂಡ. ನೀವು ಕೂಡ ಅದರಲ್ಲಿ ಸವಾರಿ ಮಾಡ್ತಿದ್ದೀರಿ. ಅದು ಎಲ್ಲ ಕಡೆ ಇರೋದರಿಂದ, ಬೇರೆಯವರು ಅದನ್ನು ಫೀಲ್ ಮಾಡದೇ ಇರೋದರಿಂದ, ಅದು ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇಲ್ಲದೆ ಇದ್ದಿದ್ರೆ ಅವರು ಕಂಡುಕೊಂಡಿರೋರು. ಅದು ಎಲ್ಲ ಕಡೆ ಇರೋದರಿಂದ ಜನ ಅದನ್ನು ಫೀಲ್ ಮಾಡಲ್ಲ. ಅದರಿಂದ ನೀವು ಅದಕ್ಕೊಂದು ಗುಣಮಟ್ಟ ಸೃಷ್ಟಿ ಮಾಡಿ. ಅದು ದಿನದ ಎಲ್ಲ ಸಮಯದಲ್ಲೂ ಇರುತ್ತೆ, ಆದರೆ ನಾವು ಒಂದು ಸಮಯವನ್ನು ನಿಗದಿ ಮಾಡಿದ್ದೀವಿ. ಅದು ಯಾಕೆ ಅಂತ ಎಲ್ಲ ಕೇಳಬೇಡಿ, ಅದಕ್ಕೊಂದು ದೊಡ್ಡ ಚರಿತ್ರೆ ಇದೆ, ಮತ್ತೆ ಅವತ್ತಾದರೂ ಹೇಳ್ತೀನಿ. ಅದೊಂದು ಉದ್ದ ಕಥೆ. ಅದು ಯಾಕೆ ಬೆಳಗ್ಗೆ ಮತ್ತು ಸಂಜೆ 6:20 ಕೆಲವೊಂದು ಥರದ ಜನರು ಮಾತ್ರ ಬೆಳಗ್ಗೆ 6:20 ಸಾನ್ನಿಧ್ಯ ಅನುಭವಿಸ್ತಿದ್ದಾರೆ. ಅವರು ನಿರ್ದಿಷ್ಟವಾದ ಒಂದು ಸಾಧನ ಮಾಡ್ತಿದ್ದಾರೆ, ಬೇರೆಯವರೆಲ್ಲ ಸಂಜೆ 6:20 ಮಾಡ್ತಿದ್ದಾರೆ. ಒಂದು ವೇಳೆ ನೀವು 4:20 ಆದರೆ, 4:20 ಆದರೆ 2 ಗಂಟೆ ಮುಂದೆ ಹೋಗಿ 6:20 ಮಾಡಿ. ಇಲ್ಲ ಇಲ್ಲ, ಭಾರತೀಯರಿಗೆ ಮಾತ್ರ ಅರ್ಥ ಆಗುತ್ತೆ 4:20 ಏನು ಅಂತ. ಇದು ಕೇವಲ ಸಮಯ ಅಲ್ಲ. ನೀವೇನು ಮಾಡಬೇಕಂದ್ರೆ 2 ಗಂಟೆ ಮುಂದಕ್ಕೆ 6:20 ಮಾಡಬೇಕು, 6:20 ಮಾಡಬೇಕು. ಆ ಸಮಯದಲ್ಲಿ ಅದು ತೀಕ್ಷ್ಣವಾಗೋ ಹಾಗೆ ಮಾಡಿದ್ದೀವಿ. ನೋಡಿ, ಹೂವುಗಳು ಅವು ದಿನ ಪೂರ್ತಿ ಇರುತ್ತವೆ, ಸಂಜೆ ಅವುಗಳ ಪರಿಮಳ ಸ್ವಲ್ಪ ಸ್ಟ್ರಾಂಗ್ ಆ 1-1.5 ಗಂಟೆ ಅವಧಿಯಲ್ಲಿ. ಅದೇ ರೀತಿ ಆ 40 ನಿಮಿಷ ತುಂಬ ಸ್ಟ್ರಾಂಗ್, 20 ನಿಮಿಷ ತುಂಬಾ ಸ್ಟ್ರಾಂಗ್, 40 ನಿಮಿಷ ಸ್ವಲ್ಪ ಸ್ಟ್ರಾಂಗ್. ಡೌನ್ಲೋಡ್ ಮಾಡಿಕೊಳ್ಳಿ ಆ್ಯಪ್ನಲ್ಲಿ, ಪ್ರೆಸೆನ್ಸ್ ಟೈಮ್ ಹೇಗೆ ಮಾಡೋದು ಅಂತ ಇದೆ. ಅದನ್ನು ಒಂದ್ಸರ್ತಿ ನೋಡಿ, ದರ್ಶನ್ ಮುಗ್ದಿಲ್ಲ, 43 ದಿವಸ ನಿಮ್ಮ ಪರದೆಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರಿ. ಈಗ ಕಣ್ಣು ಮುಚ್ಚಿ ಸಾನ್ನಿಧ್ಯದ ಸಮಯ ಅನುಭವಿಸಿ. ನಾನು ಹೇಳ್ತಿದ್ದೀನಿ, ಅದು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಗಾಸಿಪ್ಗಿಂತ ಯು ಕ್ಯಾನ್ ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಎಂಜಾಯ್ ದ ಪ್ರೆಸೆನ್ಸ್. ಐ ವಿಲ್ ಬಿ ದೇರ್ ಫಾರ್ ಯು, ಡೆಫಿನೆಟ್ಲಿ. ನೀವು ಕಣ್ಣು ಮುಚ್ಚಿ ಸಾನ್ನಿಧ್ಯವನ್ನು ಅನುಭವಿಸಬಹುದು. ಖಂಡಿತವಾಗಿ ನಾನು ನಿಮಗಾಗಿ ಅಲ್ಲಿರ್ತೀನಿ.